ಯಾಕ ಲಕ್ಷ್ಮಿ ಹೇಳ್ತಾ ಇದ್ದೀಯಾ? ಹೇಳಲೇಬೇಕಾ? ಹೇಳು. ನನ್ನ ಫ್ರೆಂಡ್ ಕಾವ್ಯ ಅಂತ ಇದ್ಲು, ಅವಳು ಸೂಸೈಡ್ ಮಾಡ್ಕೊಂಡ್ಳು. ಅಯ್ಯಯ್ಯೋ, ಏನಾಗಿತ್ತು ಅವಳಿಗೆ? ಕ್ಲಾಸ್ ಮುಗಿದಿತ್ತು. ಅಲ್ಲ, ಅವಳು ಹುಡುಗನ ಪ್ರೀತಿಸ್ತಾ ಇದ್ಲು, ಅವನು ಬೇರೆ ಹುಡುಗಿ ಹಿಂದೆ ತಿರುಗ್ತಿದ್ದ. ಅದಕ್ಕೆ ಸಮಾಧಾನ ಮಾಡ್ಕೋ. ಯಾವಾಗ ನಿಮ್ಮ ಫ್ರೆಂಡ್ ಸತ್ತಿದ್ದು? 2 ವರ್ಷದ ಹಿಂದೆ. ಅದಕ್ಕೆ ಈಗ ಹೇಳ್ತಾ ಇದ್ದೀಯಾ? ಟ್ಯೂಬ್ಲೈಟ್ ಅಂಶ ಅದಕ್ಕೆ. ಈಗ ಅದೇ ತರ ಇನ್ನೊಬ್ಳು ಇದೆ ಫ್ಲಾಟ್ ಅಲ್ಲಿ ಸೂಸೈಡ್ ಮಾಡ್ಕೊಳ್ಳೋದ್ರಲ್ಲಿ ಇದ್ದಾಳೆ. ಯಾರು? ಲಕ್ಷ್ಮಿ. ಓಹ್, ಅಂದ್ರೆ ನಾನೇ. ಹೌದು ರವಿ, ನೀವು ಅಕ್ಕಸ್ತೋರಿ ಹಿಂದೆ ತಿರುಗ್ತಾ ಇರೋದನ್ನ ನೋಡಿ ನನಗೆ ತುಂಬಾ ನೋವಾಗ್ತಿದೆ. ನೀವೇನಾದ್ರೂ ನನ್ನ ಮದುವೆ ಮಾಡ್ಕೊಳ್ಳದೇ ಇದ್ರೆ ನನ್ನ ಸಾವಿಗೆ ನೀವೇ ಕಾರಣ ಅಂತ ಲೆಟರ್ ಬರೆದಿಟ್ಟು ಸತ್ತು ಹೋಗ್ತೀನಿ. ಸಂಜೆ 7 ಗಂಟೆ ಒಳಗೆ ನೀವು ವಿಷಯ ತಿಳಿಸ್ಬೇಕು. 7 ಗಂಟೆ ಮೇಲೆ 1 ನಿಮಿಷ ಆದ್ರೂ ನೀವು ನನ್ನ ಹೆಣ ನೋಡಬೇಕಾಗುತ್ತೆ. ರವಿ, ನಾನು ಇದುವರೆಗೂ ನಿನ್ನ ಹತ್ರ ಮಾತೇ ಆಡಿಲ್ಲ, ಈಗ ಮಾತಾಡ್ತಿದ್ದೀನಿ. ನೀನು ಆ ಹೊಸ ಹುಡುಗಿಯಂತೆ ಸುತ್ತೋದ್ ಬಿಟ್ಟು ನನ್ನನ್ ಮದುವೆ ಆಗ್ಬೇಕು. ಇಲ್ದೇ ಇದ್ರೆ ನೀನು ಸೂಸೈಡ್ ಮಾಡ್ಕೋತ್ಯಾ? ಸಾಯೋಕೆ ನಾನೇನು ಹೇಳಿ ಅಲ್ಲ ಚಂಡಿ, ನಾನ್ ಇಷ್ಟಪಟ್ಟಿದ್ದನ್ನ ಪಡೆಯೋ ಹಟವಾದಿ. ಅಕಸ್ಮಾತ್ ಅಂಕಲ್ ಆಡ್ಗಿನ ಮದುವೆ ಆದ್ರೆ ನನಗ್ ಸಿಗದೇ ಇರೋ ಇವ್ರು ಬೇರೆ ಯಾರಿಗೂ ಸಿಗಬಾರ್ದು. ಹಾಗೇನಾದ್ರೂ ಆದ್ರೆ ಇಬ್ಬರನ್ನು ನಾನೇ ಸಾಯಿಸ್ಬಿಡ್ತೀನಿ. ಯೋಚನೆ ಮಾಡಿ ಸರಿಯಾದ ನಿರ್ಧಾರಕ್ಕೆ ಬನ್ನಿ. ಪ್ರಕಿತ ಜಂ ತಕಿತ ನಮ್ ಪ್ರಕಿತ ಜಂ ತದ್ದಿತ್ತರ್ಗಡದೋಂ ತಕದಿತ್ತರ್ಗಡದೋಂ.